ನಮಸ್ಕಾರ ವೀಕ್ಷಕರೇ, ಕೆಕೆ ಟು ನ್ಯೂಸ್ಗೆ ಸ್ವಾಗತ. ಕಬ್ಬು ಬೆಳೆಗಾರರ ಸಂಘದಿಂದ ಭಾರತ ಬಂದ್ಗೆ ಬೆಂಬಲ. ಕಲಬುರಗಿ ಜಿಲ್ಲೆಯ ಅಬ್ಜಲಪುರ ಪಟ್ಟಣದಲ್ಲಿ ಭಾರತ ಬಂದ್ ಪ್ರಯುಕ್ತ ಕಬ್ಬು ಬೆಳೆಗಾರರ ಸಂಘ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಸೇರಿಕೊಂಡು ರಸ್ತಾ ರೋಕೋ ಚಳುವಳಿಯನ್ನ ಮಾಡಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ವಿರುದ್ಧ ಘೋಷಣೆಯನ್ನ ಕೂಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿ ಮಾನ್ಯ ತಹಶೀಲ್ದಾರರ ಮೂಲಕ ರಾಷ್ಟ್ರಪತಿ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರುವ ರಮೇಶ್ ಹೂಗಾರ್ ಅವರು, ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಕಬ್ಬಿಗೆ ಸೂಕ್ತ ಬೆಂಬಲ ಬೆಲೆಯನ್ನು ನೀಡಬೇಕು ಹಾಗೂ ಸರ್ಕಾರ ತಂದಿರುವ ರೈತ ವಿರೋಧಿ ನೀತಿಗಳನ್ನ ಹಿಂದಕ್ಕೆ ಪಡೆಯಬೇಕು ಅಂತ ಆಗ್ರಹಿಸಿದರು. ಈ ಒಂದು ಪ್ರತಿಭಟನೆಯಲ್ಲಿ ಜೆಡಿಎಸ್ ಪಕ್ಷದ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಸುನಿಲ್ ಹೊಸಮನಿಯವರು ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಹಾಗೂ ಕನ್ನಡ ಪರ ಸಂಘಟನೆಗಳ ಮುಖಂಡರುಗಳು ಹಾಗೂ ರಾಜ್ಯ ರೈತ ಸಂಘದ ಮುಖಂಡರು ರಾಜು ಅರೇಕಾರ್, ಹನುಮಂತ ಜಯವರ್ಗಿ, ವಕೀಲರಾದ ಕೆಎಂ ಸಿಂಗ್ ರಾಠೋಡ್ ಬಳೂರ್ಗಿ, ಇನ್ನು ಅನೇಕ ರೈತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ತಾಲೂಕಿನಲ್ಲಿ ಕೂಡ ತಾವು ಈ ರೈತರ ಕರಾಳ ಕೃಷಿಗಳನ್ನು ರದ್ದು ಮಾಡಬೇಕು, ಕೃಷಿ ಕಾಯ್ದೆಗಳನ್ನು ರದ್ದು ಮಾಡಬೇಕಂತ ಏನು ಹೋರಾಟಕ್ಕೆ ಆಗಮಿಸಿರಿ. ಈ ಒಂದು ಹೋರಾಟಕ್ಕೆ ಸರ್ಕಾರ ಸ್ಪಂದನೆ ನೀಡಲಿ ಅಂತ ನಾನು ಬಯಸುತ್ತಾ ತಾವು ಆಗಮಿಸಿದ ತಮ್ಮೆಲ್ಲ ಸಂಘ ಸಂಸ್ಥೆಯರಿಗೂ ಮತ್ತು ನನ್ನ ಆತ್ಮೀಯ ರೈತ ಬಾಂಧವರಿಗೂ ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವರದಿಗಾರರು ಮಹಿಬೂಬ್ ಮುಲ್ಲಾ, ಕೆಕೆ ಟು ನ್ಯೂಸ್, ಅಫ್ಜಲಪುರ.